ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯವನ್ನ ಕೋರ್ತೇನೆ. ಮಾಧ್ಯಮದವರಿಗೂ ನಾನು ಯುಗಾದಿ ಹಬ್ಬದ ಶುಭಾಶಯವನ್ನ ಕೋರ್ತಾ ಇದ್ದೇನೆ. 18ನೇ ಲೋಕಸಭಾ ಚುನಾವಣೆಯ ನಂತರ ದೇಶ ಜಗತ್ತಿನಲ್ಲಿಯೇ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ನಮ್ಮ ಆರ್ಥಿಕ ಸ್ಥಿತಿ ಕಳೆದ 10 ವರ್ಷದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಏನೋ ಪರಿಣಾಮಕಾರಿಯಾಗಿ ಸುಧಾರಿಸಿದೆ. ಅದು ಇನ್ನೂ ಹೆಚ್ಚು ಸುಧಾರಣೆಗೊಂಡು ದೇಶದಲ್ಲಿನ ಬಡವರು, ರೈತರು, ಕೂಲಿ ಕಾರ್ಮಿಕರು, ಹಿಂದುಳಿದವರು, ದಲಿತರು ಇವರೆಲ್ಲರ ಆರ್ಥಿಕ ಪುನಶ್ಚೇತನಕ್ಕೆ ಈ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆದಾಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಹರಿದು ಬರೋದ್ರಿಂದ ಅವರೆಲ್ಲರಿಗೂ ಬಹಳಷ್ಟು ಮಹತ್ತರ ಅವರ ಜೀವನ ಮಟ್ಟದಲ್ಲಿ ಜೀವನದಲ್ಲಿ ಬದಲಾವಣೆಗಳಾಗಲಿದೆ. ಮತ್ತು ಈ ಯುಗಾದಿ ಅದನ್ನು ಮಾಡಲಿಕ್ಕೆ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತು ಅವರ ತಂಡಕ್ಕೆ ಶಕ್ತಿಯನ್ನು ಕೊಡ್ತದೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವರು ಇನ್ನೂ ತನಕ ವಿಧಾನಸಭೆಯ ಮೂಡ್ನಿಂದ ಹೊರಗೆ ಬಂದಿಲ್ಲ. ವಿಧಾನಸಭೆ ಎಲೆಕ್ಷನ್ ಅಂತ ತಿಳ್ಕೊಂಡಾರ ಅವರು. ಲೋಕಸಭಾ ಎಲೆಕ್ಷನ್ ಅಂದರೆ ರಾಷ್ಟ್ರೀಯ ವಿಷಯಗಳ ಬಗ್ಗೆ, ರಾಷ್ಟ್ರ ಎದುರಿಸ್ತಿರುವಂಥ ಸಮಸ್ಯೆ, ಅವ್ರ ಕಾಲದಲ್ಲಿ ಏನಿತ್ತು, ಇವತ್ತೇನಿದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಪ್ರಧಾನಮಂತ್ರಿಗಳು ವಿಕಸಿತ ಭಾರತ ಅಂತ ಮಾತಾಡಿದರೆ ಇವರು ಅತ್ಯಂತ ಯಾವುದೋ ಒಂದು ರಾಜಕಾರಣದ ವಿಷಯವನ್ನು ತೆಗೆದುಕೊಂಡು ಅದರಲ್ಲಿ ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇಶದ ಸುರಕ್ಷತೆಯ ಬಗ್ಗೆ ಇವ್ರ ಕಾಲದಲ್ಲಿ ಎಲ್ಲಿ ಅಂದ್ರೆ ಅಲ್ಲಿ ಬಾಂಬ್ಗಳ ಸ್ಫೋಟ ಆಗ್ತಾ ಇದ್ದವು. ಇತ್ತೀಚೆಗೆ ಆದಂತಹ ರಾಮೇಶ್ವರಂ ಕೆಫೆ ಅದು ಇವರ ನಿಷ್ಕಾಳಜಿಯಿಂದಾಗಿದ್ದನ್ನು ಬಿಟ್ಟರೆ ಇಡೀ ದೇಶದಲ್ಲಿ ಉರಿ ಮತ್ತು ಪುಲ್ವಾಮಾ ನಂತರ ನಾವೇನು ರಿಪ್ಲೈ ಕೊಟ್ಟು ಪಾಕಿಸ್ತಾನಕ್ಕೆ ಸೂಕ್ತವಾದಂತಹ ಉತ್ತರವನ್ನು ಕೊಟ್ಟು ಇಡೀ ದೇಶದಲ್ಲಿ ಎಲ್ಲಿಯೂ ಆಗಿಲ್ಲ, ಆ ಚರ್ಚೆಯನ್ನು ಮಾಡ್ತಾ ಇಲ್ಲ. ಅದೇ ರೀತಿ ನಾನು ಕಾಂಗ್ರೆಸ್ಗೆ, ಸಿದ್ದರಾಮಯ್ಯನವ್ರಿಗೆ, ರಾಹುಲ್ ಗಾಂಧಿಗೆ ಒಂದು ಪ್ರಶ್ನೆ ಕೇಳಿಕ್ಕೆ ಬಯಸ್ತೀನಿ. 75 ವರ್ಷದ ಇತಿಹಾಸದಲ್ಲಿ ಸುಮಾರು 55 ವರ್ಷ, ಕನಿಷ್ಠ 50 ವರ್ಷ ಪೂರ್ತಿ ಪ್ರಮಾಣದ ಬಹುಮತದೊಂದಿಗೆ, 8 ವರ್ಷ ಅಲ್ಪ ಪ್ರಮಾಣದ ಅಂದರೆ ಬಹುಮತ ಇಲ್ಲದ ಸರ್ಕಾರವನ್ನು 5-6 ವರ್ಷ ನಡೆಸಿದರು, ಲೈಕ್ ನರಸಿಂಹರಾವ್ ಇತ್ಯಾದಿ ಎಲ್ಲ 55-56 ವರ್ಷ ಆಡಳಿತ ನಡೆಸ್ತವರು. ಇವತ್ತು 1/2ಕ್ಕಿಂತ ಕಮ್ಮಿ ಸೀಟ್ನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀರಿ. ನಿಮ್ಮ ಸ್ಥಿತಿ ಯಾಕೆ ಹಿಂಗೆ ಬಂತು ಅಂತ ನೀವು ದೇಶಕ್ಕೆ ಎಕ್ಸ್ಪ್ಲೇನ್ ಮಾಡಿ. ನೀವು ಉತ್ತರ ಪ್ರದೇಶದಲ್ಲಿ 84ರಲ್ಲಿ 17 ಸ್ಥಾನ ಸ್ಪರ್ಧೆ ಮಾಡ್ತಾ ಇದ್ದೀರಿ. ಮಹಾರಾಷ್ಟ್ರದಲ್ಲಿ ನಿಮ್ಮ ಸ್ಥಿತಿ ಏನಿದೆ? ಬಿಹಾರದಲ್ಲಿ ನೀವು 4th, 5th ಪಾರ್ಟಿ ಹೇಗೆ? ಇದಕ್ಕಿಂತ ಸಣ್ಣ ಸಣ್ಣ ಪಾರ್ಟಿ JJS ಇವೆಲ್ಲ ಇದಕ್ಕಿಂತ ಮೇಲೆ ಜಾಸ್ತಿ ಓಟ್ ತೊಗೊಂಡಿದ್ದಾವೆ ಬಿಹಾರದಲ್ಲಿ, ಮತ್ತು ಸೀಟುಗಳ ಸಂಖ್ಯೆನೂ ಜಾಸ್ತಿ ಇದೆ. ಇದನ್ನು ಚರ್ಚೆ ಮಾಡಿ. ಆಮೇಲಿಂದ 2004ರಿಂದ 2014ರವರೆಗೆ ಏನು ಅನುದಾನ ಮತ್ತು ಗ್ರ್ಯಾಂಟಿನ ನೀಡಿ ಬಂದಿತ್ತು, ಈಗೇನು ಗ್ರ್ಯಾಂಟಿನ ನೀಡಿ ಬಂದಿದೆ ಅದನ್ನು ಚರ್ಚೆ ಮಾಡಿ. ಅದು ಬಿಟ್ಟು ಸುಳ್ಳು ಹೇಳಿ, ಪ್ರತಿ ಸರ್ತೆ ಸುಳ್ಳು ಹೇಳಿ, ರಾಷ್ಟ್ರೀಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಷಯಗಳನ್ನು ಮರೆಮಾಚಿ ಪ್ರಾಂತೀಯ ವಿಷಯಗಳನ್ನು, ಭಾಷೆಯ ವಿಷಯವನ್ನು, ನಾನು ಭಾಷೆಯ ವಿಷಯ ತರಬಾರ್ದು ಅಂತ ಹೇಳೋದಿಲ್ಲ, ಆದರೆ ಅದರಿಂದ ಎಮೋಷನಲ್ ಇದು ಮಾಡುವಂಥ, ಉದಾಹರಣೆಗೆ ಸನಾತನ ಧರ್ಮದ ವಿರುದ್ಧ ಮಾತನಾಡೋದು, ಇದು ನಾ ಈ ಅರ್ಥದಲ್ಲಿ ಭಾಷೆಯ ವಿಷಯ ಹೇಳಿದ್ದು. ಸನಾತನ ಧರ್ಮದ ವಿರುದ್ಧ ಮಾತಾಡೋದು, ಹಿಂದುತ್ವದ ವಿರುದ್ಧ ಮಾತಾಡೋದು, ರಾಮ ಮಂದಿರ ವಿರುದ್ಧ ಮಾತಾಡೋದು, ರಾಮ ಮಂದಿರ ಬೈಕಾಟ್ ಮಾಡೋದು, ಇದ್ಯಾಕೆ ನಿಮಗೆ ದುಸ್ಥಿತಿ ಬಂದಿದೆ? ಇದೆಲ್ಲ ಮಾಡೇನೆ ನಿಮ್ಮ ಪರಿಸ್ಥಿತಿ ಹಿಂಗಾಗಿದೆ. ಆದ್ದರಿಂದ ಜನ ರಾಷ್ಟ್ರೀಯ ವಿಷಯದ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು. ನಿನ್ನೆ ಬೆಳಗಾವಿಯಲ್ಲಿ ಸರ್ ಮೋದಿಯವರನ್ನ ವಾಗ್ದಾಳಿ ಮಾಡಿಸಿದ್ರು, ಎರಡು ನಾಲಿಗೆ ಇದೆ ಒಂದು, ಆಮೇಲೆ ಆ ಮಹಾಪ್ರಭು ವಿಚಾರದಲ್ಲಿ ಜನಸಾಮಾನ್ಯರು ಮಂಗಳ ಆಗ್ತಾ ಇದ್ದಾರೆ, ಆಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಅವ್ರು ಇಲ್ಲ ಅಂತ ಹೇಳ್ತಾರೆ, ಭ್ರಷ್ಟಾಚಾರ ಜಾಸ್ತಿ ಇದೆ ಅನ್ನೋದು. ನೋಡಿ, ಇವತ್ತು ಒಂದೇ ಒಂದು ಸಂಸ್ಥೆ, ಅದು ಸುಪ್ರೀಂ ಕೋರ್ಟ್, ಯಾವ ರೀತಿ UPA ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಹಿಡ್ಕೊಂಡು ಕೋಲ್ ಅಲೋಕೇಶನ್ ರದ್ದು ಮಾಡಿದವ್ರು ಯಾರು? ಸುಪ್ರೀಂ ಕೋರ್ಟ್ನವರ, BJP ಸರ್ಕಾರ. ಸುಪ್ರೀಂ ಕೋರ್ಟ್ಗೆ ನಾವು ಹೇಳಿದ್ವಿ
ಇವರು ಯಾವುದೇ ಮಾನದಂಡವನ್ನ ಇಟ್ಕೊಳ್ಳಾರದೆ ತಮ್ಮ ಮನಸ್ಸಿಗೆ ಬಂದವ್ರಿಗೆ ಕೊಟ್ಟು ಅಲೋಕೇಶನ್ ಮಾಡಿದ್ದಾರೆ ಅಂತ ಸಿ ಎ ಜಿ ಹೇಳಿದ್ದು. 286,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಸಿ ಎ ಜಿ, ನಮ್ಮಲ್ಲಿಂದ 2G ಹಗರಣ ಆಗಿತ್ತು ಅಂತ ಸಿ ಎ ಜಿ ಹೇಳಿದ್ದು. ನಮ್ಮಲ್ಲಿ ಯಾವ್ದ್ರೆ ಸಿ ಎ ಜಿ ಹೇಳಿದೆ. ಪ್ರಕಾಶ್ ರಾಜ್ ಅಂತ ಅವ್ರಿಗೆ ಉತ್ತರ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರೊಬ್ಬರು ಏನಂತಾರ, ಅಸಂತುಷ್ಟ ಜೀವಿ, ಸದಾ ಕಾಲಕ್ಕೂ ವಿಘ್ನ ಸಂತೋಷಿ. ಅವ್ರಿಗೇನು ಉತ್ತರ ಕೊಡೋದು ಅವರಿಗೆ? ನನಗೆ ಅರ್ಥ ಆಗದಿರುವಂತಹ ಸಂಗತಿ ಅಂತಂದ್ರೆ, ಅವ್ರ ಹೇಳಿಕೆಗೆ ಯಾಕೆ ನಾವು ರಿಯಾಕ್ಷನ್ ಕೊಡ್ಬೇಕು? ಅವ್ರದ್ದೇನಿದೆ, ಒಂದು ಸೀಟ್ ಇಲ್ಲ, 1% ಓಟ್ ಇಲ್ಲ, ಅವರು ಈ ಕಮಲ್ ಹಾಸನ್ ಅಂತ ಅವ್ರಿಗೇನಿದೆ? ಇಲೆಕ್ಷನ್ ನಿಂತಾಗ ಅವ್ರ ಸ್ವಂತ ಸೀಟ್ ಗೆಲ್ಲಿಕ್ಕಾಗಿಲ್ಲ. ಏನು ಪರಿಸ್ಥಿತಿ ಆಗಿತ್ತು ಪ್ರಕಾಶ್ನ? ಅಂಥವ್ರಿಗೆ ಉತ್ತರ ಕೊಡಿದ್ರೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ದೇಶದಲ್ಲಿ ಹೆಚ್ಚು ಕಡಿಮೆ 18 ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿದ್ದೆ. ಇನ್ನೊಂದು ಹೇಳ್ತಾರೆ, ಸಂಸದ ಆದರ್ಶ ಗ್ರಾಮದಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಆಗಿಲ್ಲ. ಸಂಸದರ ಆದರ್ಶ ಗ್ರಾಮದ ಕಲ್ಪನೆಗಳೇ ಅವ್ರಿಗಿಲ್ಲ. ಸಂಸದರ ಆದರ್ಶ ಗ್ರಾಮ ಕೇವಲ ಅಭಿವೃದ್ಧಿ ಅಲ್ಲ, ಸಂಸದ ಅಭಿವೃದ್ಧಿ ಗ್ರಾಮ. ಉದಾಹರಣೆಗೆ ಇರುವ ಒಂದಿಷ್ಟು, ಯಾಕಂದ್ರೆ ಅದಕ್ಕೆ ಸ್ಪೆಷಲ್ ಫಂಡ್ ಯಾವುದು ಕೊಟ್ಟಿಲ್ಲ. ಆದರ್ಶ ಗ್ರಾಮ ಅಂತಂದ್ರೆ ಏನು? ಇರೋ ಫಂಡ್ ನಲ್ಲಿ ಸರಿಯಾಗಿ ಎನ್ಆರ್ಜಿ ಇರ್ಬೋದು, ಎಂ ಪಿ ಫಂಡ್ ಇರ್ಬೋದು, ಎಮ್ ಎಲ್ ಎ ಫಂಡ್ ಇರ್ಬೋದು, ಗ್ರಾಮ ಪಂಚಾಯತಿ ಕೇಂದ್ರದಿಂದ ನೇರವಾಗಿ ಬಿಡ್ಬೋದು, ಇವನ್ನೆಲ್ಲವೂ ಸದುಪಯೋಗ ಮಾಡಿಕೊಂಡು ಕೆಲವೊಂದಿಷ್ಟು ಅಭಿವೃದ್ಧಿಯ ಜೊತೆಗೆ, ಉದಾಹರಣೆಗೆ ನಾವು ಇಡೀ ಗ್ರಾಮವನ್ನು ಸ್ವಚ್ಛಾಗಿಡ್ತೀವಿ ಅನ್ನೋಂಥ ಆಂದೋಲನ, ಅದಕ್ಕೆ ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡೋದು. ಅನೇಕ ಕಡೆ ಇವತ್ತು ಒಂದು ದುರಭ್ಯಾಸ ಅದ, ಕಟ್ಟಿ ಮೇಲೆ ಕೂತು ಉಗುಳ್ತಾರೆ, ಅದರಿಂದ ರೋಗಗಳು ಹರಡ್ತವೆ. ಇಡೀ ಊರಿನ ಜನ ನಾವು ಮಾಡೋದು ಆ ರೀತಿ ಮಾಡೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ತಡೆದು, ಲೈಸೆನ್ಸ್ ಇಲ್ಲದೆ ವೆಹಿಕಲ್ ಓಡಿಸೋದಿಲ್ಲ ಅನ್ನುವಂಥದ್ದು ಮಾಡೋದು, ಟ್ರ್ಯಾಕ್ಟರ್ಗಳಿರ್ತವೆ, ಟೂ ವೀಲರ್ ಇರ್ತವೆ, ಈ ರೀತಿಯಾದಂಥ ಒಂದು ಒಳ್ಳೆಯ ಸ್ವಭಾವವನ್ನು ಬೆಳೆಸೋದು ಇದೆ. ಅದನ್ನು ಓದೇ ಇಲ್ಲ. ಆದರ್ಶ ಗ್ರಾಮ ಅಂತಂದರೆ ಬಿಲ್ಡಿಂಗ್ ಕಟ್ಟೋದು ಅಂತ ತಿಳ್ಕೊಂಡಾರೆ ಅವರು. ಎಷ್ಟು ಅವಶ್ಯ ಇದೆ ಅಷ್ಟು ಬಿಲ್ಡಿಂಗು ರೋಡು ಇತ್ಯಾದಿ ಮಾಡೋದ್ರ ಜೊತೆಗೆ ಜನರ ಒಂದು ಸ್ವಭಾವದಲ್ಲಿಯೂ ಆ ಊರಿನ ಜನರೇ ಸ್ವಯಂ ಪ್ರೇರಿತವಾಗಿ ಬದಲಾವಣೆಯಾಗಿ ತಮ್ಮ ಊರನ್ನು ಆದರ್ಶವಾಗಿಟ್ರು. ಉದಾಹರಣೆಗೆ ಎಲ್ಲೋ ಇನ್ನೂ ವರದಕ್ಷಿಣೆ ಕಿರುಕುಳದ, ಜಾತಿಯ ಒಂದು ಭೇದ ಭಾವದ, ಅದನ್ನು ನಾವು ಊರಲ್ಲಿ ತೆಗೆದು ಹಾಕ್ತೀವಿ. ಇದು ಇದೆ ಆದರ್ಶ ಗ್ರಾಮದಲ್ಲಿ. ಅದರಲ್ಲಿ ಏನಿದೆ ಅನ್ನೋದು ಇವರು ನೋಡಿಲ್ಲ. ಇವರು ಆದರ್ಶ ಗ್ರಾಮ ಅಂತಂದ್ರೆ ಒಂದು 10 ಬಿಲ್ಡಿಂಗ್ ಕಟ್ಟಬೇಕು, ಒಂದು 4 ರಸ್ತೆ ಮಾಡಬೇಕು, ಇದು ಅಂದ್ಕೊಂಡಿದ್ದಾರೆ. ಈಗ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿದ್ದೇವೆ ಸಿ ಎಸ್ ಆರ್ ಇತ್ಯಾದಿ, ಅದರ ಜೊತೆಗೆ ಇದನ್ನು ಮಾಡುವ ಪ್ರಯತ್ನ ಮಾಡಿದ್ದೀವಿ. ಅಲ್ಲಲ್ಲ, ಅದು ಕೇಂದ್ರಕ್ಕೆ ವ್ಯಕ್ತಪಡಿಸಿದೆ ಅಂತೇನಲ್ಲ, ಅದನ್ನ ಸೌಹಾರ್ದ ಮಾಡ್ಬೇಕು ಅಂತ ಒಂದು ಜನರಲ್ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ. ನಾವು ಯಾವಾಗಲೂ ಸೌಹಾರ್ದಿಂದ ವರ್ತನೆ ಮಾಡಿದ್ದೇವೆ. ಇವರು ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಕೋರ್ಟಿಗೆ ಹೋಗೋದು ಇತ್ಯಾದಿ ಎಲ್ಲ ಎಲ್ಲ. ಈಗ ಕೇರಳದವರು ಹೈಕೋರ್ಟ್ಗೆ ಹೋಗಿದ್ರೆ ಯಾವುದಕ್ಕೆ? ಈಗಾಗಲೇ ಅವರಿಗೆ ಕಾನೂನಿನ ಮಿತಿಯಲ್ಲಿರುವಂತಹ ಸಾಲಕ್ಕಿಂತ ಹೆಚ್ಚು ಸಾಲ ತಗೊಂಡ್ಕೊಂಡು ಇನ್ನೂ ಹೆಚ್ಚು ಸಾಲಕ್ಕೆ ನಮಗೆ ಪರ್ಮಿಷನ್ ಕೊಡ್ಬೇಕು ಕೇಂದ್ರ ಅಂತ ಹೋಗಿದ್ದಾರೆ. ಅದಕ್ಕೆಂತ ನಿರಾಕರಿಸಿದೆ. ಆ ರೀತಿಯಾಗಿ ಇನ್ ಜನರಲ್ ಒಪಿನಿಯನ್ ಹೇಳಿದ್ದಾರೆ, ಹೊರತಾಗಿ ಅದು ಕೇಂದ್ರದ ವಿರುದ್ಧ ಯಾವುದೇ ಟಿಪ್ಪಣಿ ಇಲ್ಲ. ಕರ್ನಾಟಕ ಏನು ಕೋರ್ಟ್ ಮೊರೆ ಹೋಗಿತ್ತು ಆ ಪರ್ಟಿಕ್ಯುಲರ್ ವಿಚಾರ? ಅಲ್ಲ, ಆ ಪರ್ಟಿಕ್ಯುಲರ್ ವಿಚಾರದಲ್ಲೇ ಹೇಳಿದೆ ನಾನು, ಆ ಪರ್ಟಿಕ್ಯುಲರ್ ವಿಚಾರದಲ್ಲೇ ಹೇಳಿನಿ. ಸೌಹಾರ್ದಯುತವಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ವಿಚಾರಣೆ, ಅದರ ಮೆರಿಟ್ ಆಫ್ ದಿ ಕೇಸ್ ಇದ್ದಾಗ ಇನ್ನು ಸುಪ್ರೀಂ ಕೋರ್ಟ್ ನೋಡಿ. ನಾನು ಅದ್ರ ಬಗ್ಗೆ ನಿಮ್ಮಂದೇ ಪ್ರತಿಕ್ರಿಯೆ ವ್ಯಕ್ತಪಡಿಸೋದಿಲ್ಲ. ಇನ್ನು ಸಾಮಾಜಿಕ ಜ್ಞಾನದಲ್ಲಿ ನಾನು ಯಾಕೆ ವ್ಯಕ್ತಪಡಿಸಬೇಕು? ಎಲ್ಲರಿಗೂ ಅರ್ಥ ಆಗಬೇಕಾಗಿದ್ದಂಥ ಒಂದು ವಿಚಾರ ಅಂತಂದರೆ, ಸಾಮಾಜಿಕ ಜ್ಞಾನ ಓಪನ್ ಅದು. ಇಷ್ಟು ದೊಡ್ಡ ಸಮಾಜದಲ್ಲಿ, ಇಷ್ಟು ದೊಡ್ಡ ಜನಸಂಖ್ಯೆ ಇರೋದ್ರಲ್ಲಿ ಯಾರು ವ್ಯಕ್ತಪಡಿಸಿದ್ದಾರೆ ನನಗೆ ಗೊತ್ತಿಲ್ಲ. ಮತ್ತು ನಾನು ಸಾಮಾಜಿಕ ಜಾಲತಾಣದಲ್ಲಾಗಲಿ ಅಥವಾ ನಿಮ್ಮ ಜಾಲತಾಣದ ಮುಖಾಂತರವಾಗಿ ನಾನು ಯಾವುದೇ ಚರ್ಚೆಯನ್ನು ಅದನ್ನು ಮಾಡಲಿಕ್ಕೆ ನಾನು ಬಯಸಿದೆ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಎಲ್ಲ ಸಂಸದರು ಕೆಲವರು ಮೋದಿಯವರ ಹತ್ರ ಮಾತಾಡಲ್ಲ. ರಾಹುಲ್ ಗಾಂಧಿ ಹತ್ರ ನೀವು ಮಾತಾಡಲ್ಲ, ನಮ್ಗೇನು ಹೇಳ್ತಾರೆ ನೀವು? ರಾಹುಲ್, ನಾನು ಹಿಂದೆನೂ ಹೇಳಿದ್ದೇನೆ, ಖರ್ಗೆಯವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿದರೆ ನೀವು ರಾಹುಲ್ ಗಾಂಧಿಗೆ ಹೆದರಿ, ಎಲ್ಲಿ ನನ್ನನ್ನು ಮುಖ್ಯಮಂತ್ರಿ ಪದವಿಯಿಂದ ತೆಗೆದು ಬಿಡ್ತಾರೋ ಈ ಪುಣ್ಯಾತ್ಮ ಅಂಥೇಳಿ, ನೀವು ಖರ್ಗೆ ಬೇಡ ಇವರಾಗ್ಬೇಕು ಅಂತ ಹೇಳಿದರು. ನೀವು ಯಾರು? ನಮ್ಮ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ನಾಯಕ,
ಅಷ್ಟು ಹೆದರಿ ಡೊಗ್ಗ ಅವ್ರ ನೀವು ನಮ್ಗೇನ್ ಹೇಳ್ತೀರಿ? ಅಲ್ಲ, ರಾಜ್ಯದ ವಿಚಾರದಲ್ಲಿ ರಾಜ್ಯಕ್ಕೆ ನ್ಯಾಯ ಒದಗಿಸ್ಕೊಡುವಂತ ಪ್ರಯತ್ನಗಳು ಮಾಡ್ತಾ ಇಲ್ಲ ಎಂಪಿಗಳು ಅಂತ ನೋಡಿ, ನಾವೇನ್ ಮಾಡಿದ್ದೇವೆ ಅಂತ ಅನ್ನೋದು ಒಂದ್ ಸರ್ತೆ ಬೇರೆ ಪ್ರತ್ಯೇಕವಾಗಿ ಮಾತಾಡೋಣ ಅಂತ ನಾನು ಈ ಪ್ರಶ್ನೆ ಕೇಳಿದ್ದೀನಿ. ನೀವು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ದಿರಲ್ಲ ನನಗೆ ಗೊತ್ತಿಲ್ಲ, ನಾನು ಮಾಧ್ಯಮದವ್ರ ಬಗ್ಗೆ ನಾ ಹೇಳಲ್ಲ, ಬಟ್ ನಾನು ಕೇಳಿದಿರಲ್ಲ ನನಗೆ ಗೊತ್ತಿಲ್ಲ. ನಾ ಪ್ರಶ್ನೆ ಕೇಳೋದು, ಯು ಪಿ ಎ ಕಾಲದೊಳಗ ಅದು ಬರ ಪರಿಹಾರದಾಗಿರ್ಬೋದು ಅಥವಾ ಅತಿವೃಷ್ಟಿ ಪರಿಹಾರದಾಗಿರ್ಬೋದು, ಡೈವರ್ಷನ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ದಲ್ಲಿ ಇರ್ಬೋದು, ಗ್ರಾಂಟಿ ನೀಡದಲ್ಲಿ, ನಾವು ಇದನ್ನ 10 ಸರ್ತೆ ಫಿಗರ್ ಕೊಟ್ಟಿವಿ, ಅದ್ಯಾಕೆ ಉತ್ತರ ಕೊಡ್ತಾ ಇಲ್ಲ ಅವರು? ಆಮೇಲಿಂದ ಫೈನಾನ್ಸ್ ಕಮಿಷನ್ ದನ್ ಇಲ್ಲದ್ದು ರಿಪೋರ್ಟ್ ಅನ್ನ ಇದೇ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲಿ ನ್ಯಾಯ ಇದೆ? ಇಲ್ಲ, ಅದು ರಿಪೋರ್ಟ್ ಅಲ್ಲಿ, ನಾನು ಕ್ಯಾಬಿನೆಟ್ ಮಿನಿಸ್ಟರ್, ಕ್ಯಾಬಿನೆಟ್ ಅಲ್ಲಿ ಬರ್ತದೆ ಅದು ರಿಪೋರ್ಟ್ ಬಂದ ನಂತರ, ಅದು ಇಲ್ಲ, ಅದ್ರ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ. ಸುಳ್ಳು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಬಹಿರಂಗ ಚರ್ಚೆ ಮೊನ್ನೆ ವೇದಿಕೆನ ಇದು ರೆಡಿ ಮಾಡಿದ್ರು, ಅಲ್ಲಿ ಹೋಗ್ಬೋದಾಗಿತ್ತು ಸರ್ ನಿಮ್ ನಾಯಕರು? ನೋಡ್ರಿ, ಬಹಿರಂಗ ಚರ್ಚೆ ಇದೆ, ನಿಮ್ಮ ಜೊತೆಗೆ ಮಾತಾಡೋದು ಬಹಿರಂಗ ಚರ್ಚೆ, ಅದಕ್ಕೆ ಉತ್ತರ ಕೊಡ ಅಂತ ಹೇಳ್ರಿ ಅವ್ರಿಗೆ. ಮತ್ತು ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಪಾಯಿಂಟ್ ಟು ಪಾಯಿಂಟ್ ಉತ್ತರವನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.